ಒಂದು ವಿಡಿಯೋ ಇಂಗ್ಲೀಷಲ್ಲಿದೆ ಅಥವಾ ಹಿಂದಿಯಲ್ಲಿದೆ, ಅದನ್ನು ನಾನು ಕನ್ನಡಕ್ಕೆ ಬದಲಾಯಿಸಬೇಕು, ವಿಡಿಯೋ ಹಾಗೆ ಇಟ್ಕೊಂಡು ಅದರಲ್ಲಿರುವ ಭಾಷೆಯನ್ನು ಮಾತ್ರ ಬದಲಾಯಿಸಬೇಕು ಅಂತಂದರೆ ಓಪನ್ ಚಾಟಲ್ಲಿ ಅದು ಸಾಧ್ಯ ಇದೆ. ಒಂದು ವಿಜ್ಞಾನದ ಸರಳ ಪ್ರಯೋಗದ ಉದಾಹರಣೆಯನ್ನು ತಗೊಂಡು ಅದನ್ನು ನೋಡೋಣ. ನನ್ನ ಹತ್ರ ಇರೋ ವಿಡಿಯೋ ಅರವಿಂದ್ ಗುಪ್ತಾ ಅವರ ಜೆಟ್ ಕಾರ್ ಅನ್ನುವಂತಹ ಒಂದು ವಿಡಿಯೋ. ಈ ವಿಡಿಯೋದ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ವಿಡಿಯೋ ಶಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಶಾರ್ಟಲ್ಲಿ ಪ್ರೊಜೆಕ್ಟ್ ಫೈಲಲ್ಲಿ ಆ ವಿಡಿಯೋ ಓಪನ್ ಆಗಿದೆ. ಪ್ರಿವ್ಯೂವಲ್ಲಿ ನೋಡಿದ್ರೆ ನಮಗೆ ಆ ವಿಡಿಯೋ The jet car is a terrific model with every child. ಇಂಗ್ಲೀಷಲ್ಲಿ ಇರೋದು ಕಾಣಿಸ್ತದೆ. ಆ ವಿಡಿಯೋನ ಡ್ರ್ಯಾಗ್ ಮಾಡಿ ಈ ನಾಲ್ಕು ಟ್ರ್ಯಾಕ್ಗಳ ಪೈಕಿ ಒಂದು ಟ್ರ್ಯಾಕಲ್ಲಿ ನಾನು ಇಡ್ತೀನಿ. ನಾಲ್ಕು ಟ್ರ್ಯಾಕ್ಗಳ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ನಾನು ಕೆಲವು ಟ್ರ್ಯಾಕ್ಗಳನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ವಿಡಿಯೋ ಟ್ರ್ಯಾಕನ್ನು ಎರಡನೇ ಟ್ರ್ಯಾಕ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಈ ವಿಡಿಯೋದಲ್ಲಿರುವ ಭಾಷೆಯನ್ನು ನಾನು ಮ್ಯೂಟ್ ಮಾಡಬೇಕು, ವಾಯ್ಸನ್ನು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಬೇಕಾದ್ರೆ ರೈಟ್ ಕ್ಲಿಕ್ ಮಾಡ್ತೀನಿ, ಟ್ರ್ಯಾಕ್ ಮೇಲಿರುವಂತಹ ಆ ವಿಡಿಯೋ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ, ವಾಲ್ಯೂಮ್ ಸ್ಟಾರ್ಟ್ ಆಫ್ ದಿ ಕ್ಲಿಪ್ಪಲ್ಲಿ ಝೀರೋ ವಾಲ್ಯೂಮ್ ಮಾಡ್ತೀನಿ. ಅಂದರೆ ಮೊದಲಿಗೆ ಅದರ ವಾಲ್ಯೂಮ್ ಝೀರೋ, ಅದೇ ವಿಡಿಯೋದ ಮೇಲೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಎಂಡ್ ಆಫ್ ದಿ ಕ್ಲಿಪ್ಪಲ್ಲಿ ಕೂಡ ಝೀರೋ ವಾಲ್ಯೂಮ್ ಮಾಡ್ತೀನಿ. ಅಂದರೆ ಮೊದಲಿನಿಂದ ಕೊನೆಯ ತನಕ ಆ ವಿಡಿಯೋದ ವಾಲ್ಯೂಮ್ ಝೀರೋ ಆಗಿದೆ, ಅಂದರೆ ಆ ವಿಡಿಯೋ ಮ್ಯೂಟ್ ಆಗಿದೆ. ಈಗ ಕನ್ನಡ ಭಾಷೆಯಲ್ಲಿ ನಾನು ಇದನ್ನು ನೋಡಿಕೊಂಡು ರೆಕಾರ್ಡ್ ಮಾಡಿರುವಂತಹ ಒಂದು ಕ್ಲಿಪ್ಪನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈಲ್, ಇಂಪೋರ್ಟ್ ಫೈಲ್ಸ್, ಆಡಿಯೋ ಅಂತ ಇದೆ. ಈ ಆಡಿಯೋದಲ್ಲಿ ಈ ವಿಡಿಯೋನ ನೋಡಿಕೊಂಡು ಒಬ್ಬ ಶಿಕ್ಷಕಿ ಕನ್ನಡದಲ್ಲಿ ಭಾಷಾಂತರಿಸಿರುವ ಆಡಿಯೋ ಫೈಲ್ ಇದೆ. ಇದನ್ನು ಓಪನ್ ಮಾಡ್ತೀನಿ. ನನಗೆ ಆ ಆಡಿಯೋ ಫೈಲ್ ಇಲ್ಲಿ ಬಂದಿದೆ. ಈ ಆಡಿಯೋ ಫೈಲನ್ನು ನಾನು ಮೊದಲನೆಯ ಟ್ರ್ಯಾಕ್ಗೆ ಆ್ಯಡ್ ಮಾಡ್ತೀನಿ. ಸಾಮಾನ್ಯವಾಗಿ ಆಡಿಯೋ ಟ್ರ್ಯಾಕ್ಗಳನ್ನು ಮೊದಲನೇ ಟ್ರ್ಯಾಕ್ಗೆ ಆ್ಯಡ್ ಮಾಡೋದು ರೂಢಿ. ನಾನು ಆ್ಯಡ್ ಮಾಡಾಗಿದೆ. ಈಗ ಪ್ರಿವ್ಯೂ ನೋಡ್ತೀನಿ. ಇವತ್ತು ನಾವು ಸರಳವಾಗಿ ಸಿಗುವಂತಹ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳಿಂದ ಒಂದು ಜೆಟ್ ಕಾರ್ ಅನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಸಾಮಗ್ರಿಗಳು ತುಂಬಿಕೊಳ್ಳುತ್ತೆ. ನಂತರ ನೀವು ಅಷ್ಟಾನ ಬಲವಾಗಿ ಬರುವಂತಹ ಸಾಮಗ್ರಿಗಳಿಂದ ನಾವು ಹೀಗೆ ಒಂದು ಆಟಿಕೆಯನ್ನ ತಯಾರು ಮಾಡಬಹುದು. ಈಗ ತಾನೇ ನೀವು ನೋಡಿದ್ರಿ, ಈ ಆಂಗ್ಲ ಭಾಷೆಯಲ್ಲಿದ್ದ ಒಂದು ವಿಡಿಯೋದ ಮೇಲೆ ಕನ್ನಡ ಭಾಷೆಯನ್ನ ಮುದ್ರಿಸಿ ನಾವು ಒಂದು ವಿಡಿಯೋವನ್ನು ರೆಡಿ ಮಾಡಿದ್ದೀವಿ. ಈ ವಿಡಿಯೋವನ್ನು ನಾನೀಗ ಎಕ್ಸ್ಪೋರ್ಟ್ ಮಾಡ್ತೀನಿ MP4ಗೆ. ಇದನ್ನು ಆಗಲೇ ನಾವು ಮೊದಲಿನ ವಿಡಿಯೋಗಳಲ್ಲಿ ಗಮನಿಸಿದ್ದೀವಿ. ಎಕ್ಸ್ಪೋರ್ಟ್ ವಿಡಿಯೋ ಹೆಸರು ಬೇಕಾದರೆ ನಾನು ಚೇಂಜ್ ಮಾಡ್ಕೊಳ್ತೀನಿ. ಎಕ್ಸ್ಪೋರ್ಟ್ ವಿಡಿಯೋ ಎಂದಿನಂತೆ ಅದು ಸ್ವಲ್ಪ ಸಮಯನ ತಗೊಳ್ಳುತ್ತೆ. ತಗೊಂಡಾದ್ಮೇಲೆ MP4 ಫಾರ್ಮೆಟಲ್ಲಿ ಸೇವ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಆಗಿದೆ. ಸೇವ್ ಆಗಿರೋ ವಿಡಿಯೋ ಹೇಗೆ ಇರುತ್ತೆ ಅಂತ ಅನ್ನೋದನ್ನು ನಾವು ನೋಡೋಣ. ಅರವಿಂದ್ ಗುಪ್ತಾ ಜೆಟ್ ಕಾರ್ ಅಂತ ನಾನು ಫೈಲ್ ಸೇವ್ ಮಾಡಿದ್ದೆ. ಅದನ್ನು ಬೇರೆ ಯಾವುದಾದ್ರೂ ವಿಡಿಯೋ ಫೈಲ್ ಓಪನ್ ಪ್ಲೇ ಮಾಡುವಂತಹ ಒಂದು ಟೂಲಿಂದ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ಸಿಗುವಂತಹ ಸುಲಭವಾಗಿ ಸಿಗುವಂತಹ ತಿನ್ನುಗುಂಡಿಗಳು ಮತ್ತ ಜೋಡಿಸ್ಕೊಳ್ಳಿ, ಗಾಳಿಯ ಬಲದಿಂದ ಅದು ತಯಾರು ಮಾಡಿ. ಹೀಗೆ ಒಂದು ಭಾಷೆಯಲ್ಲಿರುವಂತಹ ವಿಡಿಯೋಗಳನ್ನು ಮತ್ತೊಂದು ಭಾಷೆಗೆ ಭಾಷಾಂತರಿಸುವುದು ಓಪನ್ ಚಾಟ್ ವಿಡಿಯೋ ಆಟದಲ್ಲಿ ತುಂಬ ಸುಲಭ. ನೀವು ಪ್ರಯತ್ನಿಸಿ.